Hi guys, Nanu Dikshit from DEE VLOGS. ನಾನು ಇವತ್ತು ನೆಕ್ಸಸ್ ಸೆಂಟ್ರಲ್ ಸಿಟಿಗೆ ಬಂದಿದ್ದೀನಿ. ಹೌದು, ಫೋರಂ ಸೆಂಟ್ರಲ್ ಸಿಟಿ ಈಗ ನೆಕ್ಸಸ್ ಸೆಂಟ್ರಲ್ ಸಿಟಿ ಆಗಿದೆ. ಸೊ ಬನ್ನಿ, ಮಾಲ್ನ ಎಕ್ಸ್ಪ್ಲೋರ್ ಮಾಡೋಣ. ಎಕ್ಸ್ಪ್ಲೋರ್ ಮಾಡೋದಕ್ಕಿಂತ ಮುಂಚೆ ಗಾಡಿನ ಪಾರ್ಕ್ ಮಾಡ್ಕೊಳ್ಳೋಣ. ಸೊ ಕೆಳಗಡೆ ಹೋಗ್ತಾ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ ಪ್ರತಿಯೊಂದನ್ನು. ಆ್ಯಂಡ್ ಫೋರಂ ಮೈಸೂರಿಯನ್ಸ್ಗೆ ಫೋರಂ ಮಾಲ್ ಈಗ ನೆಕ್ಸಸ್ ಮಾಲ್ ಆಗಿರೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ನೀವೆಲ್ಲೇ ಗೂಗಲಲ್ಲಾಗಲಿ, ಬುಕ್ ಮೈ ಶೋಲ್ಲಾಗಲಿ, ಗೂಗಲ್ ಮ್ಯಾಪ್ಸಲ್ಲಾಗಲಿ, ಎಲ್ಲೇ ಹೋದರೂ ಫೋರಂ ಅಂತಲೇ ತೋರಿಸ್ತಿದೆ. ಜೊತೆಗೆ ನಿಮಗೆ ಇಲ್ಲಿ ತುಂಬ ಬ್ರ್ಯಾಂಡ್ಸ್ ಮತ್ತು ಶಾಪ್ಸ್ ಇಲ್ಲಿ ಇದೆ. ಸೊ ಎಲ್ಲ ಮೈಸೂರಿಯನ್ಸ್ ಇಲ್ಲಿಗೆ ಬರೋದು. ಆ್ಯಂಡ್ ಮೈಸೂರಲ್ಲೇ ಇದೊಂದು ದೊಡ್ಡ ಮಾಲ್ ಅಂತಲೇ ಹೇಳ್ಬೋದು. ಕಂಪೇರ್ ಟು ಮಾಲ್ ಆಫ್ ಮೈಸೂರ್, ಗರುಡ, ಹ್ಯಾಬಿಟೇಟ್, ಇದು ತುಂಬ ದೊಡ್ಡದಾಗಿದೆ. ಆ್ಯಂಡ್ ಜನ ಕೂಡ ಇದನ್ನೇ ಲೈಕ್ ಮಾಡೋದು. ಸೊ ಬನ್ನಿ, ಎಕ್ಸ್ಪ್ಲೋರ್ ಮಾಡೋಣ. ಈ ಮಾಲ್ ಬಂದು ಹೈದರಾಳಿ ರೋಡಲ್ಲಿ ಇದೆ, ಸೆಂಟರ್ ಆಫ್ ದ ಸಿಟಿ. ನಿಮ್ಗೆ ಏನಾದ್ರು ಬರ್ಬೇಕಂತ ಇದ್ರೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ಬರ್ಬೋದು. ಫೋರಂ ಅಂತಲೇ ಟೈಪ್ ಮಾಡಿ ಅದೇ ಬರುತ್ತೆ. ನೆಕ್ಸಸ್ ಅಂತ ಇನ್ನೂ ಜಾಸ್ತಿ ಟ್ರೆಂಡ್ ಆಗಿಲ್ಲ ಗೂಗಲಲ್ಲಿ, ಅದಕ್ಕೋಸ್ಕರ ಅಲ್ಲಿ ಬರೋದಿಲ್ಲ. ಸೊ ಬನ್ನಿ, ಸ್ಟಾರ್ಟ್ ಮಾಡೋಣ. ಈ ಫ್ಲೋರು ಫೋರಂ ಬಂದು ನಿಮಗೆ 13-14 ಫ್ಲೋರ್ ಸಿಗುತ್ತೆ. ಅದರಲ್ಲಿ ಅಂಡರ್ಗ್ರೌಂಡೇ 3-4 ಫ್ಲೋರ್ಸ್ ಇದೆ. 2-3 ಫ್ಲೋರ್ ಪಾರ್ಕಿಂಗ್ ಇದೇನೆ. 5,000 ಪ್ಲಸ್ ಫೋರ್ ವೀಲರ್ ಇಲ್ಲಿ ನಿಂತ್ಕೋಬೋದು. ಟೂ ವೀಲರ್ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಆದರೂ ಪಾರ್ಕಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಫ್ರೀ ಕೂಡ ಇದೆ ಬೇರೆ ಮಾಲ್ಗಳಿಗೆ ಕಂಪೇರ್ ಮಾಡಿದ್ರೆ. ಫ್ರೆಂಡ್ಸ್, ಇದೆ ಎಂಟ್ರಿ ಆಗಿದೆ. ಇಲ್ಲಿ ನಾನು ಎಂಟ್ರಿ ತೊಗೋಬೇಕಲ್ಲಿ, ವೆಹಿಕಲ್ಸ್ ಆಗಲಿ ಏನೇ ಆಗಲಿ ನೋಡ್ತಾ ಇದ್ರಲ್ಲ ಇಲ್ಲಿಂದ. ಇಲ್ಲಿ ಫೋರ್ ವೀಲರ್ ಆ್ಯಂಡ್ ಟೂ ವೀಲರ್ಸ್ನ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ಸೊ ಬ್ರೌನ್ ಪ್ರೂಫ್ ಆಗಿರಲಿ, ಬೂಟ್ ಸ್ಪೇಸ್ ಆಗಿರಲಿ, ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ, ನೋಡ್ಬೋದು ಇಲ್ಲಿ. ಆ್ಯಂಡ್ ಫ್ರೆಂಡ್ಸ್, ಇದು ಸರ್ಕಲ್ ಸರ್ಕಲ್ ಥರ ಇದೆ, ನೀವು ನೋಡ್ತಾ ಇರ್ಬೋದು. ನಮ್ಮ ಮೈಸೂರಿಯನ್ಸ್ಗೆ ಇದೊಂಥರ ಇಷ್ಟ ಆಗುತ್ತೆ, ರೌಂಡ್ ರೌಂಡ್ಗೆ ಸುತ್ತ ಹಿಂಗೆ ಹೋಗ್ಬೋದು. ಒಂದಷ್ಟು ಜನಕ್ಕೆ ಇದು ಇಷ್ಟ ಕೂಡ ಆಗಲ್ಲ. ಆ್ಯಂಡ್ ಇಲ್ಲಿ ಕಾರ್ ವಾಶ್ ಕೂಡ ಇದೆ, ಇಲ್ಲೇ ನೀವು ನೋಡ್ತಾ ಇರ್ಬೋದು. ಅದಕ್ಕೆ ನೀವು ಪೇ ಮಾಡಬೇಕಾಗತ್ತೆ ಎಕ್ಸ್ಟ್ರಾ. ಪಾರ್ಕಿಂಗ್ ನೀವು ನೋಡ್ತಾ ಇರ್ಬೋದು, ಪಾರ್ಕಿಂಗ್ ಎಲ್ಲ ತುಂಬ ಸ್ಪೇಸಿಯಸ್ ಆಗಿ ಇದೆ. ಕೆಳಗಡೆ ಫ್ಲೋರಿಂದನೂ ನಿಮಗೆ ಲಿಫ್ಟ್ ಮತ್ತು ಆಕ್ಸಿಲರೇಟರ್ ಎರಡೂ ಕೂಡ ಸಿಗುತ್ತೆ, ನೀವು ಎರಡೂ ಪಾರ್ಕ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಕಾರ್ಗಳಿಗೆಲ್ಲ ತುಂಬ ಸ್ಪೇಸಿಯಸ್ ಆಗಿ ಕಾರ್ನ ಪಾರ್ಕ್ ಮಾಡ್ಬೋದು. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಕ್ಸಿಲರೇಟರ್ ಇದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಬ್ರಷ್ ಕೂಡ ಇದೆ. ನಾನು ಇದನ್ನು ಶೂ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ, ನಮ್ದೊಂದು ಸ್ವಲ್ಪ ತಲಾಟೆ ಇರಬೇಕಲ್ಲ. ಸೊ ಈ ಬ್ರಷ್ ಏನಿಗೆ ಕೊಟ್ಟಿರೋದಂದರೆ ಶೂ ಪಾಲಿಶ್ ಮಾಡೋದಕ್ಕೆಲ್ಲ. ಆ್ಯಕ್ಚುಲಿ ಯಾವುದೇ ಥರ ಬಟ್ಟೆ ಏನು ಸಿಗಾಕೊಳ್ಬಾರ್ದಂತ ಇಲ್ಲಿ ಕೊಟ್ಟಿರೋದು. ಇದಕ್ಕಿಂತ ನಾವೇ ಬೇಗ ಹೋಗ್ಬೋದು. ಗ್ರೌಂಡ್ ಫ್ಲೋರ್ ಆಯಿತು ಅದು ಫಸ್ಟು, ಇದು ಸೆಕೆಂಡ್ ಬರುತ್ತೆ. ಇಲ್ಲೂ ಕೂಡ ವೆಹಿಕಲ್ಸ್ ಪಾರ್ಕಿಂಗೇ ಇದೆ. ಮತ್ತೆ ಇದು ಒಂದು ಫ್ಲೋರ್. ನೋಡ್ತಿದ್ರಲ್ಲ, ಇದೇನೇ ಫಸ್ಟ್ ನಿಮ್ಗೆ ಎಂಟರ್ ಆಗೋದಾಗ ಸಿಗೋದು ವೆಹಿಕಲ್ ಸೈಡ್ ಇಂದ. ಬಂದ್ರೆ ಮ್ಯಾಕ್ಸ್ ಇದೆ, ಲೈಫ್ ಸ್ಟೈಲ್, ಹೋಮ್ ಸೆಂಟರ್, ಇಲ್ಲಿ ಲಾಯಲ್ ವರ್ಲ್ಡ್ ಮಾರ್ಕೆಟ್. ನಿಮಗೆ ಪೂಮಾ ಆ್ಯಂಡ್ ರೈಬಾನ್, ಕ್ರಾಕ್ಸ್ ಮತ್ತು ಸ್ನೀಕರ್ಸ್, H&M ಪ್ರತಿಯೊಂದು ಇಲ್ಲೂ ಕೂಡ ಇದೆ. ಇದು ಸೆಕೆಂಡ್ ಫ್ಲೋರ್ ಆಯಿತು, ಇನ್ನೂ ನೋಡ್ತಾ ಇರೋದೆಲ್ಲ. ಸೊ ಇನ್ನೂ ಮೇಲಿದೆ, ಇನ್ನೂ 2 ಫ್ಲೋರ್ಸ್ ಇದೆ, ಹೋಗೋಣ. ನೀವು ಎಂಟ್ರ್ ಆದಾಗ ಬರೋ ಫಸ್ಟ್ ಫ್ಲೋರು ಅಂದರೆ ನೀವು ಎಂಟ್ರೆನ್ಸ್ ಅಂದರೆ ಇದೇ ಗ್ರೌಂಡ್ ಫ್ಲೋರ್ ಅನಿಸುತ್ತೆ, ಬಟ್ ಇದು ಕೂಡ ಒಂದು ಫ್ಲೋರ್ ಕೆಳಗಡೆ ಕೂಡ ಇದೆ. ಫ್ರೆಂಡ್ಸ್, ಪ್ರತಿ ಫ್ಲೋರಲ್ಲೂ ನಿಮಗೆ ಶಾಪಿಂಗ್, ಪ್ರತಿಯೊಂದು ಕ್ಲೋತ್ಸ್ ಆಗಿರಲಿ, ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರಲಿ, ಪ್ರತಿಯೊಂದು ಇಲ್ಲೂ ಕೂಡ ಸಿಗುತ್ತೆ. ನೀವು ಮೈಸೂರಿಯನ್ಸ್ ಆಗಿದ್ದರೆ ನಿಮಗೆ ಹೇಳೋದೇ ಬೇಕಾಗಿಲ್ಲ. ಹಾಂ, ಮೈಸೂರಿಯನ್ಸ್ ಮೇಯ್ನಾಗಿ ಬರೋದು ಈ ಫ್ಲೋರ್ಗೇ. ಇಲ್ಲೇ ಕೂಡ ಎಲ್ಲ ಇರೋದು, ಫುಡ್ಡು, PVR ಎಲ್ಲ ಇಲ್ಲೇ ಬರುತ್ತೆ. ಸೊ 90% ಎಲ್ಲರೂ ಇಲ್ಲಿಗೆ ಬರೋದು. ಇಲ್ಲೇ ನೀವು ನೋಡ್ತಾ ಇರ್ಬೋದು PVR ಇದೆ. ಫುಲ್ ಫುಡ್ ಕೌಂಟರ್ ಆಗಿದೆ ಗೈಸ್, ಈ ಸೈಡಿಂದ ಲಾಸ್ಟ್ವರ್ಗೂ ಇದೆ. ಫ್ರೆಂಡ್ಸ್, ನಮ್ಮ ಚಾರ್ಲಿ ನೋಡಿ, ನಮ್ಮ ಚಾರ್ಲಿ ಇಲ್ಲೇ ಇದ್ದಾಳೆ.
ಇದ್ದು ರಿಲೀಸ್ ಆದಾಗಲೇ ಬರೋಣ ಅಂದ್ಕೊಂಡೆ, ಬಟ್ ತುಂಬ ವರ್ಕ್ ಇತ್ತು ಅದರಿಂದ ನನಗೆ ಬರೋಕ್ಕಾಗಲಿಲ್ಲ. ಸೊ ಈಗ ಜಸ್ಟ್ ಬಂದೆ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಇದಕ್ಕೆ ಮೆಕ್ಡೊನಾಲ್ಡ್ಸಲ್ಲಿ ಎಷ್ಟು ಕೊಟ್ಟಿರ್ಬೋದು ಗೊತ್ತಾ? ಅದೇ ನೀವಾಗಿದ್ರೆ ಒಂದು 200 rupees ಕೊಟ್ಟಿರ್ತಿದ್ರಿ. ನಾನು ಇದಕ್ಕೆ ಜಸ್ಟ್ 59 rupees ಪೇ ಮಾಡಿರೋದು. ಹೇಗೆ ಅಂತ ಕೇಳ್ತೀರಾ? ನೆಕ್ಸ್ಟ್ ವೀಡಿಯೋ ಬರುತ್ತೆ, ಅಲ್ಲಿವರೆಗೂ ಟ್ಯೂನ್ ಆಗಿರಿ. ಸೊ ಇದನ್ನು ಒಂದು ಪ್ಲಸ್ ಪಾಯಿಂಟ್ ಆಗಿ ಇಟ್ಕೊಳ್ಳಿ, ಆ್ಯಂಡ್ ಹಿಂಟ್ ಕೂಡ ಆಮೇಲೆ ಕೊಡ್ತೀನಿ. ಫ್ರೆಂಡ್ಸ್, ಫೋರಮ್ ಮಾಲಿನ ಲಾಸ್ಟ್ ಫ್ಲೋರ್ ಇದು. ಈಗ ಇಲ್ಲಿ ಬಾರ್ಬಿಕ್ಯೂ ನೇಷನ್ ಓಪನ್ ಆಗ್ತಾ ಇದೆ, ಗ್ರಿಲ್ಲಿಂಗ್ ಸೂನ್ ಅಂತ ಹೇಳಿ ಹಾಕಿದ್ದಾರೆ. ಇಲ್ಲಿ ಬಾರ್ಬಿಕ್ಯೂ ನೇಷನ್ ಓಪನ್ ಆಗ್ತಿದೆ, ಓನ್ಲಿ ಬರ್ತಿದೆ, ಎರಡು ಈಗ ಹೊಸ್ದಾಗ ಓಪನ್ ಆಗ್ತಾ ಇರೋದು. ನೆಕ್ಸ್ಟ್ ಅವ್ರು ಬಂದ ಮೇಲೆ ಅಂಥ ಏನು ಚೇಂಜಸ್ ನನಗೆ ಕಾಣಿಸ್ತಾ ಇಲ್ಲ ಫೋರಮಲ್ಲಿ. ಫೋರಮ್ ಹೇಗಿತ್ತು ಹಾಗೇ ಇದೆ, ಒಂದು ಚೂರು ನನಗೆ ಚೇಂಜಸ್ ಅಂತ ಒಂಚೂರು ಅನ್ನಿಸ್ತಾ ಇಲ್ಲ. ಇದೇ ಲಾಸ್ಟ್ ಫ್ಲೋರ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಸ್ಟರ್ಸ್ ಅವ್ರದ್ದು ಇದಿದೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ನೀವು ಕಾರ್ಡ್ ಮಾಡಿಸ್ಬೇಕು, ಕಾರ್ಡನ್ನು ನೀವು ರಿಡೆಮ್ ಮಾಡ್ಕೊಳ್ಬೇಕು, ಅವಾಗಲೇ ನಿಮ್ಗೆ ಸಿಗೋದು. ನಾನು ಇನ್ನೊಂದು ತೋರ್ಸೋದು ಮರೆತುಬಿಟ್ಟೆ, ಇಲ್ಲಿ ನಿಮ್ಗೇನು ಕಾಣಿಸ್ತಿದೆ ಪಿ ವಿ ಆರ್ ಎದುರುಗಡೆ ಹ್ಯಾಂಡ್ಸಲ್ಲಿ ಅವ್ರದ್ದು ಟಾಯ್ಸ್ ಅವ್ರದ್ದಿದೆ. ಇಲ್ಲಿ ಮಕ್ಕಳಿದೆಲ್ಲ ಪರ್ಚೇಸ್ ಮಾಡ್ತಾರೆ. ಸೊ ಕಾಣಿಸ್ತಿದೆ ಅನ್ಕೋತೀನಿ ಆಮೇಲೆ. ಸೊ ಇಲ್ಲಿ ಒಳಗಡೆ ನೋಡೋಣ ಬನ್ನಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕಾರ್ಡ್ ಇದ್ದರೆ ಮಾತ್ರ ನಿಮ್ಗೆ ಇಲ್ಲಿ ಆಡೋಕ್ಕೆ ಪರ್ಮಿಷನ್ ಇರೋದು. ನಿಮಗೆ ಸೆಕೆಂಡ್ಸ್ ವೈಸ್ ಅಂತೆ ದುಡ್ಡು ಕಟ್ಟಾಗೋದಿಲ್ಲಿ. ನೋಡ್ತಾ ಇರ್ಬೋದು ಕಾರ್ಡ್ ಡೀಟೇಲ್ಸ್ ಎಲ್ಲ, ಅದಕ್ಕೆ ಪಾಸ್ ಮಾಡಿ ಒಂದ್ಸರಿ ನೋಡ್ಕೊಳ್ಳಿ. ಫೋರಮಿನ ಲಾಸ್ಟ್ ವ್ಯೂ ಫ್ರೆಂಡ್ಸ್ ಇದು. ಇಲ್ಲಿ ಹ್ಯಾಮ್ಸಲ್ಲಿ ಅವ್ರದ್ದು ಇನ್ನೂ ಒಂದು ಗೇಮು ಸೆಟಪ್ ಓಪನ್ ಆಗ್ತಾ ಇದೆ ಮಕ್ಕಳಿಗೆ ಅಂತ. ಆ್ಯಂಡ್ ಇಲ್ಲಿ ಇವೆಂಟ್ಸ್ ಮಾಡೋಕೆ ಕೊಡ್ತಾರೆ. ಇದು ಪಿ ವಿ ಆರಿಂದ ಎಕ್ಸಿಟ್ ಆಗೋ ಡೋರ್, ಇಲ್ಲಿ ಬಂದು ಬಸ್ಸಸ್ ಕನೆಕ್ಟ್ ಆಗುತ್ತೆ. ನಮ್ಮ ಫೋರಮಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಅಂದರೆ ಇದೆ, ದ ಫ್ಯೂಷನ್ ಕೆಫೆ ಅಂತ. ಎಷ್ಟೋ ಜನ ಇದನ್ನು ಅಬ್ಸರ್ವ್ ಮಾಡೋದಿಲ್ಲ. ಸೊ ಇಲ್ಲೇ ಇರುತ್ತೆ, ಫುಡ್ ಕೌಂಟರ್ ಎದುರುಗಡೆನೆ ಫ್ಯೂಷನ್ ಕೆಫೆ. ಓಪನ್ ಸ್ಪೇಸಲ್ಲಿದೆ, ನೀವು ಆರಾಮಾಗಿ ಬಂದಿಲ್ಲಿ ಕುತ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಏನಿತ್ತಂತ. ನೆಕ್ಸ್ಟ್ ಸೆಂಟ್ರಲ್ ಸಿಟಿನ ಫುಲ್ ತೋರಿಸಿದ್ದೀನಿ ಅನ್ಕೋತೀನಿ. ಫೋರಮ್ ಹೇಗಿತ್ತು ಹಾಗೆ ಇದೆ, ಯಾವುದೇ ಥರ ಚೇಂಜಸ್ ಮಾಡಿಲ್ಲ, ನನಗೇನು ಅಷ್ಟು ಮಾಡಿಫಿಕೇಶನ್ ಮಾಡಿದ್ರೆ ಅಂತ ಅನ್ನಿಸ್ಲಿಲ್ಲ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಆ್ಯಂಡ್ ಚಾನಲ್ಗೆ ಹೊಸ್ದಾಗಿ ಬರೋದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮೈಸೂರಿಗೆ ಸಬ್ಸ್ಕ್ರೈಬ್ ಮಾಡಿದಿರಾ, ಆ್ಯಂಡ್ ಸಪೋರ್ಟ್ ತೋರಿಸ್ತೀರಾ ಅನ್ಕೊಂಡಿದ್ದೀನಿ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಫೈನಲಿ ನೆಕ್ಸ್ಟ್ ಯೂಸ್ಗೆ ಟಾಟಾ ಹೇಳೋ ಸಮಯ. ಫ್ರೆಂಡ್ಸ್, ನೀವು ಫೋರಮ್ಗೆ ನೆಕ್ಸ್ಟ್ ಟೈಮ್ ಎಲ್ಲೇ ಬಂದ್ರೂ ಈ ಥರ ಶೂಸ್ ಕ್ಲೀನ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಶೂಸ್ ಮಾತ್ರ ಕ್ಲೀನಾಗಿ ಕ್ಲೀನಾಗುತ್ತೆ ಬ್ರಷ್ಟಲ್ಲಿ. ನಾನು ಈಗ ಹೊರಡ್ತಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಾನಲ್ಗೆ. ಹೋಗ್ತಾ ನಿಮಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಏನು ಅನಿಸಲ್ಲ, ಹೋಗ್ತಾ ಯಾವುದೇ ಥರ ಒಂದು ರೌಂಡು ಕೂಡ ನಿಮಗೆ ಸಿಗಲ್ಲ. ಇಲ್ಲೇ ಎಕ್ಸಿಟ್ ಆಗೋಯ್ತು. ನೆಕ್ಸ್ಟ್ ಯೂಸ್ ಸೆಂಟ್ರಲ್ ಸಿಟಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.